ಅಕ್ಕ ಮಡಕೆ ಕಾಳು ಪಲ್ಯ ಮಾಡ್ತಿದ್ದಾರೆ ಅಕ್ಕ. ಜನರಿಗೆ ಮಡಕೆ ಕಾಳು ಅಂದ್ರೆ ಏನಂತ ಗೊತ್ತಿಲ್ಲ, ನೀವು ಕೈಯಲ್ಲಿ ಹಿಡ್ಕೊಂಡು ಮಡಕೆ ಕಾಳು ಇದ್ ನೆನೆಸಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ತರನೇ ಇರುತ್ತೆ ಇದು, ಕಲರ್ ಬ್ರೌನ್ ಕಲರ್ ಇದು ಮಡಕೆ ಕಾಳು. ನಮ್ಮ ಸೈಡೆ ಜಾಸ್ತಿ ಇದು ರೊಟ್ಟಿಗೆ ಪಲ್ಯ. ಇದಕ್ಕೆ ಸಾಸಿವೆ, ಜೀರಿಗೆ, ಉಪ್ಪು, ಖಾರ, ಹುಳಿ ಎಲ್ಲ ಅವ್ರವ್ರ ಮನೆಗೆ ಹೆಂಗಿರುತ್ತೆ ಅವ್ರ ರುಚಿಗೆ ತಕ್ಕಂಗೆ ಉಪ್ಪು, ಖಾರ, ಹುಳಿ, ಹಸಿಮೆಣಸಿನ್ಕಾಯಿ ಹಾಕ್ಬೇಕು, ಉಳ್ಳಾಗಡ್ಡೆ. ಜನ ಅನ್ಸಿರ್ತಾರೆ ಏನು ಹಸಿಮೆಣಸಿನ್ಕಾಯಿ ಅಷ್ಟು ಬಳಸ್ತೀರ ನಿಮ್ಮ ಸೈಡು ಅಂತ. ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಹಾಕ್ತೀವಿ ಹಸಿಮೆಣಸು. ಆಮೇಲೆ ಕೆಂಪು ಖಾರಕ್ಕಿಂತ ಹಳೆ ಹಸಿರು ಖಾರನೇ ಜಾಸ್ತಿ. ಆಮೇಲೆ ಇದ್ರ ಪ್ರಕಾರ ಆಯುರ್ವೇದದ ಪ್ರಕಾರ ಹಸಿಮೆಣಸಿನ್ಕಾಯಿ ಒಳ್ಳೇದಂತೆ ಖಾರದ ಪುಡಿಗಿಂತ. ಕಾಳ್ಮೇಲೆ ಕಾಳು ಸ್ವಲ್ಪ ಇದ್ರೆ ಸ್ವಲ್ಪ, ಜಾಸ್ತಿ ಇದ್ರೆ ಜಾಸ್ತಿ. ಆಮೇಲೆ ಸಣ್ಣ ಹುರಿಲೇ ಅಡುಗೆ ಮಾಡ್ಬೇಕು ಗಾಯತ್ರ. ದೊಡ್ಡ ಹುರಿಲಿ ಯಾವಾಗ್ಲೂ ಅಡುಗೆ ಮಾಡ್ಬಾರ್ದು. ಏನೋ ಎಮರ್ಜೆನ್ಸಿ ಊರ್ಗೆ ಹೊಂಟಿದೀವಿ ಟ್ರೈನ್ ಹೊಂಟಿದೀವಿ ಅಂದ್ರೆ ಅಷ್ಟೇ ಹಂಗೆ ಮಾಡ್ಬೇಕು. ಈ ಇಲ್ಲಾಂದ್ರೆ ಸಣ್ಣ ಹುರಿಲೇ ಅಡುಗೆ ಮಾಡ್ಬೇಕು. ಸ್ವಲ್ಪ ಈಗ ಜಾಸ್ತಿ ಮಾಡತ್ತೀವಿ ಗ್ಯಾಸ್, ಈ ಕಡೆ ಈ ಕಡೆ ಎಲ್ಲ ಸೀಲಕ್ಕಷ್ಟ ಅಲ್ಲಿ ವಿಷ ಉತ್ಪತ್ತಿ ಆಗುತ್ತೆ. ಹೌದು, ಅದಕ್ಕೆ ಸಣ್ಣೂರಿಲೇ ಅಡುಗೆ ಮಾಡಬೇಕು. ಇದಕ್ಕೆ ಈ ಉಪ್ಪು ಹಾಕಿದೆ, ಸಾಂಬಾರ್ ಪುಡಿ. ಹಾಂ ಇರಲಿ ಬಿಡ. ಓ, ಒಗ್ಗರಣೆಗೆ ಸಾಂಬಾರ್ ಪುಡಿ. ನಮ್ಮ ಸೈಡ್ ಸಾಂಬಾರ್ ಪುಡಿ ಯಾಕೆ ಕೆಂಪುಗಿರಲ್ಲ, ಇದು ಆ ಕಡೆ ಜನ ತುಂಬಾ ಕೇಳ್ತಾರೆ. ಸಾಂಬಾರ್ ಪುಡಿ ಶುಭಕ. ಸಾಂಬಾರ್ ಪುಡಿ ಯಾಕೆ ಈ ಕಲರ್ ಇರ್ತದೆ ನಿಮ್ದು ಅಂತ. ಇದು ನಾವೆಲ್ಲ ಪಲ್ಯಗಳಿಗೆಲ್ಲ ಹಾಕೋದು ಇದೇ ಸಾಂಬಾರ್ ಪುಡಿನೇ. ಈಗ ಅವರೆಲ್ಲ ಮೆಣಸಿನ್ಕಾಯಿ ಹಾಕೊಂಡು ಮಾಡಿಸ್ಬಿಡ್ತಾರಲ್ಲ ಅಂದ್ರೆ ಪಲ್ಯಕ್ಕೆ ಅವರೆಲ್ಲ ಕೆಂಪು ಖಾರ ಹಾಕ್ತಾರಲ್ಲ ಅದಕ್ಕೆ ಹಂಗೆ ಮಾಡ್ತಾರೆ. ಆಮೇಲೆ ನಾವೆಲ್ಲ ಇದೇ ಟೈಪ್ ಮಾಡೋದು ರೈತರ. ಇದಕ್ಕೆ ಉಪ್ಪು ಹಾಕಿದೆ, ಆಮೇಲೆ ಸಾಂಬಾರ್ ಪುಡಿ ಹಾಕಿದೆ, ನೀರು ಹಾಕಿದ್ದೀನಿ, ಬೆಲ್ಲ ಹಾಕ್ತೇನೆ. ಆಮೇಲೆ ಉತ್ತರ ಇದೆ ನಮ್ಮ ರಾಣೆಬೆನ್ನೂರು ಅಡುಗೆ ಮಾಡ್ತೀವಲ್ಲ ಗಾಯತ್ರ, ಯಾವುದಕ್ಕೂ ಬೆಲ್ಲ ಇಲ್ಲದೆ ಅಡುಗೆ ಮಾಡಿದ್ದು ತುಂಬಾನೇ ಕಡಿಮೆ. ಎಲ್ಲದಕ್ಕೂ ಬೆಲ್ಲ ಹಾಕ್ತೀವಿ ಪ್ರತಿಯೊಂದಕ್ಕೂ. ಬಂಜೆ ಅಡುಗೆ ಬೆಲ್ಲ ಇಲ್ದಂಗೆ ಮಾಡಂಗಿಲ್ಲ, ಉಪ್ಪು ಬೆಲ್ಲ ಎಲ್ಲದಕ್ಕೂ ಒಂಚಿಗೆ ಹಾಕ್ಬೇಕು. ಈಗ ಇದು ಸ್ವಲ್ಪ ಬೇಯ್ಬೇಕವ, ಕಾಳು ಸ್ವಲ್ಪ ಚೆನ್ನಾಗಿ ಬೇಂದ್ಮೇಲೆ ನೀರು ಚುಮುಕ್ಸಿ ಮುಚ್ಚಿಬಿಡ್ಬೇಕು. ಭಾಳ ಪಲ್ಯಗಳಿಗೆ ಹಾಕ್ತಿವಲ್ಲ ಹಂಗೆ ಬೇಯಕ್ಕೆ ಭಾಳಷ್ಟು ಹಾಕ್ಬಾರ್ದು ನೀರು, ಸ್ವಲ್ಪ ಚುಮುಕ್ಸ್ಬಿಟ್ಟು ಬೇಯಕ್ಕೆ ಬಿಡ್ಬೇಕು. ಸಣ್ಣ ಕಿಡ್ತೀರ ಚೂರು ಸಣ್ಣ ಮಾಡ್ತಾರೆ. ಈಗ 5 ನಿಮಿಷದಲ್ಲಿ ಬೇಯ್ತದೆ. ಪುಡಿಗಳನ್ನು ಸಿಂಗ ಚಟ್ನಿ, ಕಡಲೆ ಚಟ್ನಿ, ಗುರಾಳ್ ಪುಡಿ, ಅದೇ ಉಚ್ಚೆ ಪುಡಿ ರೊಟ್ಟಿಗೆ ಮಾಡ್ತೀವಲ್ಲ ಅದನ್ನು. ಈಗ ಹಾಕಿ ಕಡಲೆ ಪುಡಿ, ಈಗ ಹಾಕ್ತಾರೆ ಶೇಂಗಾ ಪುಡಿ, ಇನ್ನೊಂದು ಗುರಾಳ್ ಪುಡಿ, ಇನ್ನೊಂದು ಚೆನ್ನಾಗಿ ಪುಡಿ ಚೆನ್ನಾಗಿ. ಚಟ್ನಿ ಅಂತ ಇದು, ಇದಕ್ಕೆ 3 ಈರುಳ್ಳಿ ಹಾಕಿ ಸಣ್ಣ ಕೆಚ್ಕೊಂಡು ಹಾಕಿ ಇದಕ್ಕೆ ಮೊಸರು ಮೊಸರು ಕಲ್ಸದ ರೊಟ್ಟಿಗೆ ಇದು ಕಲ್ಲರ್ ರೊಟ್ಟಿ. ಗಟ್ಟಿ ರೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್. 3 ಚಟ್ನಿ ಪುಡಿಗೆ ಹಸಿ ಈರುಳ್ಳಿ ಹಾಕಿ ಮೊಸರು ಹಾಕಿ ಈಗ ಕಲಿಸ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅರ್ಚನಾ 3 ಚಟ್ನಿ ಪುಡಿಗಳನ್ನು ಮಿಕ್ಸ್ ಮಾಡಿ ಕಲಸಿ ಚಟ್ನಿ ಅಂತ ಹೇಳ್ತಾರೆ ಇದಕ್ಕೆ. ಗುರಳ್ ಪುಡಿ, ಶೇಂಗಾ ಪುಡಿ, ಕಡಲೆ ಪುಡಿ, ಅದಕ್ಕೆ ಮೊಸರು ಹಾಕ್ಬಿಟ್ಟು ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಡ್ತೀವಿ. ಅದು ಕಲಸಿ ಚಟ್ನಿ ಅಂತ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ.
ಇದು ಕೂಡ ಈಸಿ ಆಗಿರೋ ಒಂದು ಸೈಡ್ ಡಿಶ್. ನಿಮಗೆ ಸಡನ್ನಾಗಿ ಗೆಸ್ಟ್ ಬಂದಾಗ ಒಂದೇ ರೀತಿ ಪಲ್ಯ ಆಯಿತು ಅಂದರೆ ಈ ರೀತಿ ಮೂರು ಚಟ್ನಿ ಪುಡಿಗಳನ್ನ ಸೇರಿಸ್ಬಿಟ್ಟು ಮೊಸರು ಮಿಕ್ಸ್ ಮಾಡಿ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಲಸಿ ಚಟ್ನಿ ರೆಡಿ ಆಯಿತು. ಸೊ ಇದು ನೀವು ಚಪಾತಿ ಕೂಡ ತಿನ್ಬೋದು. ನಾ ಹೇಳ್ದಂಗೆ ಒಂದೇ ಒಂದು ಐಟಮ್ ಇತ್ತು, ಇವಾಗ ಎರಡು ಮೂರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಕಡಲೆ ಪುಡಿ, ಶೇಂಗಾ ಪುಡಿ, ಗುರೆಳ್ ಪುಡಿ, ಹಸಿ ಈರುಳ್ಳಿ, ಹಾಗೆ ಮೊಸರು ಹಾಕಿ ಅರ್ಚನಾ ಕಲಿಸ್ತಿದ್ದಾಳೆ. ಇದು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಹಾಂ, ಕಲಸಿ ಚಟ್ನಿ ಇದಕ್ಕೆ. ಈರುಳ್ಳಿ ಎಷ್ಟು ಬೇಕೋ ಅಷ್ಟೇ ಹಾಕೋಣ. ನಮ್ಮ ಸೈಡೆಲ್ಲ ರೊಟ್ಟಿ ಊಟ ಅಂದರೆ ಹೀಗೇನೆ. ಖಾನಾವಳಿಗೆ ಹೋದರೂ ಕೂಡ ನಿಮಗೆ ಉತ್ತರ ಕರ್ನಾಟಕದ ಯಾವುದೇ ಒಂದು ಖಾನಾವಳಿ ಒಳಗೆ ಹೋದರೂ ಇಷ್ಟು ಐಟಮ್ಸ್ ನಿಮಗೆ ಕೊಟ್ಟೇ ಕೊಡ್ತಾರೆ. ಇದಕ್ಕಿಂತ ಒಂದೆರಡು ಕಡಿಮೆ ಇರ್ಬೋದು ಅಥವಾ ಹೆಚ್ಚಿಗೆ ಇರ್ಬೋದು, ಬಟ್ ರೊಟ್ಟಿಗೆ ರೊಟ್ಟಿ ಅಂದ ತಕ್ಷಣ ಪಲ್ಯ ಚಟ್ನಿಗಳು ಇದ್ದೇ ಇರುತ್ತೆ. ಇದಕ್ಕಿನ್ನೂ ಮುಳುಗಾಯಿ ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ ಇದೆಲ್ಲ ಕಾಮನ್. ರೊಟ್ಟಿ ಇದ್ಮೇಲೆ ಐಟಮ್ಸ್ ಜಾಸ್ತಿ, ಪಲ್ಯಕ್ಕಿಂತ ಸಾರಿ ರೊಟ್ಟಿಗಿಂತ ಪಲ್ಯಗಳೇ ಜಾಸ್ತಿ ಇರುತ್ತೆ. ಈಗ ಅಕ್ಕ ಇಲ್ಲಿ ಮಡಿಕೆ ಕಾಳು ಪಲ್ಯನ ಕಂಪ್ಲೀಟಾಗಿ ರೆಡಿ ಆಯಿತು. ಇದು ಕುದಿತಾ ಇದೆ, ಇದು ಸ್ವಲ್ಪ ಕುದ್ದಮೇಲೆ ಮುಚ್ಚಿಟ್ಬಿಡ್ತಾರೆ ನೋಡಿ. ಸಾಂಬಾರ್ ಪುಡಿ ಹಾಕಿದ್ರಲ್ಲ, ಉಪ್ಪು ಬೆಲ್ಲ ಹಾಕಿದ್ರಿ, ಹುಳಿ ಹಾಕಲ್ಲ ಜೀರಿಗೆ, ಟೊಮೊಟೊ ಹುಳಿ, ಟೊಮೊಟೊ ಹಾಕಲ್ಲ ಇಲ್ಲ, ಇದು ಹುಣಸೆ ರಸ, ಹುಣಸೆ ರಸ, ಉಪ್ಪು ಬೆಲ್ಲ ಸಾಂಬಾರ್ ಪುಡಿ ಹುಣಸೆ ರಸ. ಇದು ಗುರೆಳ್ ಪುಡಿ ಇಲ್ಲ, ಕಡಲೆ ಇಟ್ಟು ಸ್ವಲ್ಪ ಬ್ಲೆಂಡ್ ಹಿಂಗೆ ಮೆತ್ಕೊಳ್ಳಕ್ಕೆ ಸರಿ ಗುರೆಳ್ ಪುಡಿ ಅಷ್ಟು ಹಾಕ್ಬಿಟ್ಟು. ನಮ್ಮ ಸೈಡ್ ಆಲ್ಮೋಸ್ಟ್ ಎಲ್ಲ ಕಾಳಿನ ಪಲ್ಯಕ್ಕೂ ಗುರೆಳ್ ಪುಡಿ ಬಳಸ್ತೀವಿ ನಾವು. ಇದು ಚೆನ್ನಾಗಿ ಒಂದು ಸ್ವಲ್ಪ ಬೆಂದ್ಬಿಟ್ರೆ ಇಜ್ಮೇಡ ಮಡಿಕೆ ಕಾಳು ಪಲ್ಯ ರೆಡಿ. ಚೂರು ಬೇಯ್ಬಿಟ್ರೆ ಕೆಲವರು ಹಳದಿ ಬರಲಿ ಕಾಳು ಅಂತೇಳಿ ಸ್ವಲ್ಪ ಅರಿಶಿನ ಹಾಕ್ತಾರೆ ಒಗ್ಗರಣೆ. ನಾವು ಸಾಂಬಾರ್ ಪುಡಿಲಿ ಅರಿಶಿನ ಹಾಕಿರ್ತೀವಲ್ಲ, ಮತ್ತೇನು ಹಾಕಲ್ಲ. ಇದು ರೆಡಿ ಆಗುತ್ತೆ ಮಸಾಲೆನ್ನ ಇದು ಮಾಡೋದು. ಈಗ ರೊಟ್ಟಿಗೆ ಪಲ್ಯಗಳಾಯ್ತು, ಮತ್ತೇನು ಶೇಂಗಾ ಆಮೇಲೆ ತೋರಿಸ್ತೀನಿ ಲಾಸ್ಟಿಗೆ. ಪಲ್ಯಗಳಾಯ್ತು, ಈಗ ಮಸಾಲೆ ಅನ್ನ ಮಾಡ್ತಿದಾರೆ ಅಕ್ಕ. ಹಸಿ ಅವರೆಕಾಳು, ಹಸಿ ಬಟಾಣಿ ಕಾಳು, ಮಸಾಲೆ ಅನ್ನ ಎರಡು ಮಿಕ್ಸ್ ಮಾಡಕ್ಕ. ಎರಡು ಹಸಿ ಶೇಂಗಾಕಾಳು ಸೀಸನ್ನಲ್ಲಿ ಹಸಿ ಶೇಂಗಾಕಾಳು ಹಾಕಬಹುದು. ಒಂದೊಂದೇ ಹಾಕಂತೀವಿ ಅಂದ್ರೆ ಒಂದೊಂದೇ ಕಾಳು ಹಾಕಬಹುದು. ಹಸಿ ಶೇಂಗಾ ಅದು ಹಸಿ ಶೇಂಗಾ ಎಣ್ಣೆ ಹಾಕಿದ್ರೆ ಎಣ್ಣೆ ಒಂದಿಡಿ ಕಡಲೆಬೇಳೆ, ಒಂದಿಡಿ ಉದ್ದಿನ ಬೇಳೆ, ಹಸಿ ಚಟಪಟ ಆಗಿದೆ ಹತ್ರ ಉದ್ದಿನ ಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ಅವ ಎರಡು. ನಿಮ್ಮ ರುಚಿಗೆ ಎಷ್ಟು ಖಾರ ತಿಂತೀರೋ ಅಷ್ಟು. ಓಕೆ, ಸ್ವಲ್ಪ ತಿನ್ನೋರು ಒಂದೇ ಹಾಕೋಬೋದು, ಜಾಸ್ತಿ ತಿನ್ನೋರು ಜಾಸ್ತಿ. ಈಗ ನಾ ಮಾಡ್ತಾ ಇರೋದು ಅರ್ಧ ಕೆ ಜಿ. ಓಕೆ, ಅವರೆಕಾಳು ಬಟಾಣಿ ಎಲ್ಲ ಒಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅವರೆಕಾಳು ಮತ್ತೆ ಹಸಿ ಬಟಾಣಿ ಇದು ಅದನ್ನೇ ಹಾಕಬೇಕು. ಇದು ಇದು ಮಸಾಲೆ ಒಂದು ಕಾಲು ಕೆ ಜಿಗೆ ಒಂದು ಕಟ್ ಹಾಕ್ಬೇಕು. ಈಗ ಅರ್ಧ ಕೆ ಜಿ ಇರೋದ್ರಿಂದ ಎರಡು ಕಟ್ಟು. ಒಂದು ಇಂಚು ಹಸಿ ಶುಂಠಿ, ಒಂದು ಲೋಟಕ್ಕೆ ಒಂದು ಇಂಚು, ಒಂದು ಲೋಟಕ್ಕೆ ಒಂದು ಇಂಚು ಇದು ಎರಡು ಬೆಳ್ಳುಳ್ಳಿ. ಆಮೇಲೆ ಒಂದು ಲೋಟಕ್ಕೆ ಮೂರು ಏಲಕ್ಕಿ, ಮೂರು ಲವಂಗ, ಮೂರು ಲವಂಗ. ಆಮೇಲೆ ನಾನು ಎರಡು ಲೋಟದ ಲೆಕ್ಕಕ್ಕೆ ಹಾಕಿದ್ದೀನಿ. ಈ ಚಕ್ರ ಮಗ್ನ ಒಂದು ಲೋಟಕ್ಕೊಂದು, ಒಂದು ಲೋಟಕ್ಕೊಂದು ಚಕ್ಕೆನೂ ಅದೇ ಪ್ರಮಾಣದಲ್ಲಿ ಮೂರನ್ನು ಏಲಕ್ಕಿ ಲವಂಗ ಚಕ್ಕೆ ಎರಡು ಮಟರ್ ಮರಾಠ ಮಗ್ಗು ಇದನ್ನು ಮಿಕ್ಸಿ ಮಾಡಬೇಕು. ಇದು ನನ್ನ ಇದು ರಾಣಿಬೆನ್ನೂರು ಅಡುಗೆ ಅಲ್ಲ, ಇದು ಸಂತೆಬೆನ್ನೂರಾಗೆ ನಮ್ಮ ಎರಡನೇ ಅತಿಥಿಯರು ಶಾಂತ ನಾಗೇಶ್ ಅಂತ ಇದ್ದಾರೆ, ಅವ್ರು ತೋರಿಸಿರೋದು. ನಮ್ಮನ್ನೆಲ್ಲ ಬೆಳೆಸಿದ್ದೆ ಅವರು. ಹಾಂ, ನಮ್ಮ ಎರಡನೇ ಅತಿಥಿಯ ಶಾಂತ ನಾಗೇಶ್ ಅವರ ರೆಸಿಪಿ ಮಸಾಲೆ ಅನ್ನ. ಬಿಸಿಬೇಳೆ ಬಾತು ಮಸಾಲೆ ಅನ್ನ ಏನು ಮಾಡಿದ್ರು ಗಾಯತ್ರ ಒಗ್ಗರಣೆಗೆ ಎಣ್ಣೆ ಕಡಿಮೆ ಹಾಕ್ಬಿಟ್ಟು ತುಪ್ಪನೇ ಹಾಕ್ತೀನಿ. ಅಂದರೆ ಇದು ಈಗೆಲ್ಲ ಒಮೆಗಾ ತ್ರೀ ಅಂತ ಹೇಳ್ತಾರಲ್ಲ, ಅದು
ಅದಕ್ಕೋಸ್ಕರ ಎಣ್ಣೆ ಕಡಿಮೆ ಮಾಡಿ ಆಮೇಲೆ ನಮ್ಮನೆಯಲ್ಲಿ ಬೇರೆ ಯಾವುದು ರಿಫಂಡ್ ಆಗಿಲ್ಲ ಅಂತ ಅದೇನು ಬಳಸಲ್ಲ. ಶೇಂಗಾ ಎಣ್ಣೆ, ಶೇಂಗಾ ಎಣ್ಣೆ ಎಲ್ಲದಕ್ಕೂ ಶೇಂಗಾ ಎಣ್ಣೆ. ನಿಮ್ದೇ ಇದಲ್ಲ ಎಣ್ಣೆ? ನಮ್ದೇನಿಲ್ಲ. ಈರುಳ್ಳಿ ಬೇಂತ ಸಾತ್ರಿ ಟೊಮೆಟೊ ನಾಲ್ಕು ದೊಡ್ಡ. ನೀವು ಎಲ್ಲೂ ಉಪ್ಪು ಹಾಕಿಲ್ಲಲ್ಲ? ಇಲ್ಲವ, ಏನಕ್ಕೆ ಉಪ್ಪು ಹಾಕಿಲ್ಲ, ಏನು ಹಾಕಿಲ್ಲ, ಮಸಾಲೆ ಉಪ್ಪು ಎಂಥದ್ದು ಹಾಕಿಲ್ಲ. ಒಂದು ಲೋಟಕ್ಕೆ ಒಂದು ಮೂರರ ದೊಡ್ಡ ಟೊಮೆಟೊ ಹಾಕು. ಹುಳಿ ನಾವು ಇಷ್ಟರಲ್ಲ ತಿಂತೀವಿ ಅಂದರು ಹುಳಿ ಮೇಲೆ ಹಾಕ ಅವಶ್ಯಕ. ಅದೇ ನೀವು ಹೇಳ್ದಂಗೆ ಉಪ್ಪು ಹುಳಿ ಖಾರ ಅವ್ರ ಇಷ್ಟ. ಹಾಂ ಅಲ್ಲ, ಇದು ಟೊಮೆಟೊ ಹಾಕಿದ್ರೆ ನಿಂಬೆ ಹುಳಿ, ಕೆಲವೊಬ್ಬರು ನಿಂಬೆ ಹುಳಿ ಅದ್ರ ಮೇಲೆ ನಾವು ಅಷ್ಟೇನು ಹುಳಿ ತಿನ್ನಲ್ಲ ಅಂದ್ರೆ ಇಷ್ಟೇ ಸಾಕು. ಹುಳಿ ತಿಂತೀವಿ ಅಂದರೆ ಹಾಕೋದು. ನಾವು ಅಕ್ಕಿ ಮೇಲೆ ಹಾಕಿರ್ತೀವಿ, ಉದ್ರಾಗುತ್ತೆ ಅಂತ ಹೇಳಿ ಒಂದು ಒಳಕೆ ಹಿಂದಿರ್ತೇವೆ. ಹ್ಞೂ, ಇದು ರುಬ್ಬಿದ ಮಸಾಲೆ ಇದಕ್ಕೆ ಹಾಕ್ಬೇಕು. ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಭಾಳ ಇದ್ದಿದ್ರಿಂದ ನಾನಿಲ್ಲಿ ಮತ್ತೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಅಂದರೆ ನೀರಿನ ಸೌಂಡು ಅದೆಲ್ಲ ಜಾಸ್ತಿ ಕೇಳಿಸ್ತಾ ಇತ್ತು. ಸೊ ನಿಮಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಬೇಜಾರು ಮಾಡ್ಕೋಬಿಡಿ. ತುಂಬ ಅಡುಗೆಗೆ ಹಚ್ಕೊಂಡಿದ್ರಿಂದ ಆ ರೀತಿ ಶಬ್ದ ಒಂದು ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಇದೆ. ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅಕ್ಕಿ ಯಾವ ರೀತಿ ಬಳಸ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ನೀರಿನ ಅಳತೆನ ನೋಡ್ಕೊಳ್ಳೋಣ. ಮಸಾಲೆ ಎಲ್ಲ ಈ ಪಲಾವು ಇದಕ್ಕೆಲ್ಲ ಗಾಯತ್ರ ಒಂದು ಕಾಲು ಸ್ಪೂನ್ ಸಕ್ಕರೆ ಹಾಕ್ತೀವಿ. ಅಂದ್ರೆ ಆ ಮಸಾಲೆ ಶುಗರ್ ಹಾಕಲ್ಲ ಅಂದ್ರೆ ಬೇಡ, ಬೇಡ ಇಲ್ಲ ಅಂದ್ರೆ ಇಷ್ಟೇ. ಅಕ್ಕ ಹೇಳಿದಾಗೆ ಇದಕ್ಕೆ ಒಂಚೂರು ಒಂದು ಕಾಲು ಸ್ಪೂನ್ ಅಷ್ಟು ಸಕ್ಕರೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಯಾವುದೇ ರೈಸ್ ಐಟಮ್ ಆದರೂ ಅಷ್ಟು ಹಾಕ್ತಾರಂತೆ. ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ರೆ ಆ ಮಸಾಲೆ ಈ ಪುಂಡಿ ಸೊಪ್ಪಿನ ಥರನೇ ಇದು ಮಸಾಲೆ ವಾಸನೆ ಹೋಗ್ಬೇಕು. ಓಕೆ, ಹಂಗೆ ಒಂದು 10 ನಿಮಿಷ ಬೇಯಿಸ್ಬೇಕು. ಕಡಿ ಹಸಿ ವಾಸನೆ ಹೋದ್ಮೇಲೆ ಹಾಂ ಇದನ್ನು ಹಾಕ್ಬಿಟ್ಟು ಅರಿಶಿನ ಹಾಕಿದ್ರ ಇಲ್ಲಲ್ಲ ಅದಕ್ಕೆ ಹಾಕಿದೆ. ಹಾಂ, ಅಕ್ಕಿನ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಕೂಡ ನೀವು ಹಾಕ್ಬೋದು, ಇಲ್ಲ ತೊಳ್ಕೊಂಡು ತಕ್ಷಣ ಕೂಡ ಹಾಕ್ಬೋದು. ನಾ ಹೇಳ್ದಂಗೆ ನಿಮ್ಮ ಮನೆ ಅಕ್ಕಿ ಅಳತೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ನೀರು ಹಿಡಿಸುತ್ತೆ ಅಂತ. ಹಾಗೆ ಮಸಾಲೆಯಲ್ಲೂ ನೀರು ಇರುತ್ತೆ ನೆನಪಿಂದ. ಆಮೇಲೆ ಇದ್ರಿರ್ಬೇಕು ಆಯ್ತಾ, ನಿಂಬೆ ಹಣ್ಣು ಅಕ್ಕಿ ಮೇಲೆ ಹಿಂಗೆ ಇದರಲ್ಲೇ ಇದನ್ನು 2 ನಿಮಿಷ ಮಾಗಿಸ್ಬೇಕು. ತುಪ್ಪ ಹಾಕಿದ್ದೀನಿ ಮತ್ತೆ ನಿಂಬೆಹಣ್ಣು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, 2 ಕಾಲು ಸಕ್ಕರೆ ಹಾಕಿದ್ದೀನಿ. ಇದಷ್ಟು ಈಗ ಹಿಂಗೆ ಮಾಡಿಬಿಟ್ಟು ಅದೆಷ್ಟು ನೀರು ಹಿಡಿಯುತ್ತ, 1 ಅಂದರೆ 2, 2.5 ಅಂದರೆ 2.5, ಅದೆಷ್ಟು ಹಿಡಿಯುತ್ತ ಅಷ್ಟು ಹಾಕ್ಬಿಟ್ರೆ ಒಂದೊಟ ನೀರು ಲೆಕ್ಕ ಆಗೋದು ಮಸಾಲೆ. ಇಲ್ಲಿ ಒಂದನ್ನ ಅಬ್ಸರ್ವ್ ಮಾಡಿ, ಮಸಾಲೆ ನೀರು ತೊಳೆದ ಎಲ್ಲ ಹಾಕಿರೋದ್ರಿಂದ ಒಂದು ಲೋಟನ ನೀವು ಮೈನಸ್ ಮಾಡಬೇಕಾಗತ್ತೆ. ಒಂದು ಅಕ್ಕಿಗೆ 2 ಲೋಟ ನೀರು ಲೆಕ್ಕಕ್ಕೆ ನೀವು ಹಾಕೋದಾದರೆ ಇಲ್ಲಿ 1 ಲೋಟ ಮೈನಸ್ ಮಾಡಿ 3 ಲೋಟ ಹಾಕ್ತಾ ಇದ್ದೀವಿ. ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋದು. ಎಲ್ಲ ಹಾಕಿದ್ವಿ, ಕುದಿ ಬಂದು ಅಂದರೆ ಇನ್ನೊಂದು ಅಕ್ಕ ಕುಕ್ಕರ್ ಯೂಸ್ ಮಾಡಲ್ಲ, ಎಲ್ಲ ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಹಂಗಾಗಿ ಇದು ಕುಕ್ಕರ್ ಕುಕ್ಕಿಸೋ ಒಂದು 2 ವಿಷಲ್ ಆದರೆ ಸಾಕು, ನಿಮಗೆ ಗೊತ್ತಿಲ್ಲ ಏನಕ್ಕ 2 ವಿಷಲ್ ಆದರೆ ಸಾಕಲ್ಲ. ಈ ಟ್ರೆಡಿಷನಲ್ ರೆಸಿಪಿಗಳ ಬ್ಲಾಗ್ ಹೇಗೆ ಅನಿಸ್ತಾ ಇದೆ ನಿಮಗೆ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಆಲ್ಮೋಸ್ಟ್ ರೈಸ್ ಆಗ್ತಾ ಇದೆ, ಕುಕ್ಕರಲ್ಲಿ ಇಟ್ಟಿಲ್ಲ. ಕುಕ್ಕರಲ್ಲಿ ಇಟ್ಟಿದ್ರೆ 2 ವಿಷಲ್ ಆದ ತಕ್ಷಣ ಆ ರೈಸ್ ರೆಡಿ ಆಗಿರೋದು. ಕುಕ್ಕರಲ್ಲಿ ಇಟ್ಟಿಲ್ಲ ಅಕ್ಕ, ಎಲ್ಲ ಅಡುಗೆನೂ ಪಾತ್ರೆಯಲ್ಲೇ ಮಾಡೋದು. ಇದು ಫ್ಯೂಚರ್ ಅದೊಂದು ಪ್ಯಾನ್ ಇತ್ತು, ಆ ಪ್ಯಾನಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಆಲ್ಮೋಸ್ಟ್ ರೆಡಿ. ನೆಕ್ಸ್ಟು ನಾವು ತೆಗೆದಾಗ ರೆಡಿ ಆಗಿತ್ತು. ಏನಿದು ತೋರಿಸ್ಲೇ ಇಲ್ಲ ಗಾಯತ್ರಿ ಮೇಡಮ್ ಅಂತ ನೀವು ಅನ್ಕೋಬೋದು. ನಿಮಗೆ ಬಾಳೆ ಎಲೆಯಲ್ಲಿ ಎಲ್ಲ ಊಟ ಬಡಿಸಿ ತೋರಿಸ್ತೀವಿ.